ಲಾಕ್ಡೌನ್ ಅವಧಿಯ ಇಎಂಐ ಗಳಿಗೆ ಬಡ್ಡಿ ಮೇಲೆ ಬಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಗಳಿಗೆ ಸುಪ್ರೀಂ ಕೋರ್ಟ್ ಪೀಠದಿಂದ ಸೂಚನೆ ನೀಡಲಾಗಿದೆ. ಬಡ್ಡಿ ಮೇಲೆ ಬಡ್ಡಿ ಹೇರೋದು ದೊಡ್ಡ ತಪ್ಪು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ಏನು 6 ತಿಂಗಳುಗಳ ಕಾಲ ಈ ಒಂದು ಇಎಂಐ ಅನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈಗ ಒಂದು ಸೂಚನೆಯನ್ನು ಕೂಡ ಬ್ಯಾಂಕ್ ಗಳಿಗೆ ಕೊಟ್ಟಿದೆ. ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ಪೀಠದಿಂದ ಸೂಚನೆ ನೀಡಲಾಗಿದ್ದು ಬ್ಯಾಂಕ್ ಗಳು ಬಡ್ಡಿ ಮೇಲೆ ಬಡ್ಡಿ ಹಾಕುವ ನಿರ್ಧಾರವನ್ನು ಬದಲಿಸಬೇಕು. ದೀರ್ಘಾವಧಿ ಸಾಲಗಳಲ್ಲಿ ಬಡ್ಡಿ ಮೇಲೆ ಬಡ್ಡಿಯನ್ನ ವಿಧಿಸಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಈಗ ಬ್ಯಾಂಕ್ ಗಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ದಂಡದ ಹೆಸರಿನಲ್ಲಿ ಬಡ್ಡಿಯನ್ನ ವಿಧಿಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಸೂಚನೆ ನೀಡಿದ್ದು, ಬಡ್ಡಿ ಮೇಲೆ ಬಡ್ಡಿ ಏನಾದರೂ ವಿಧಿಸಿದ್ರೆ ಎನ್ಪಿಎ ಹೆಚ್ಚಾಗುತ್ತೆ, ಎನ್ಪಿಎ ಹೆಚ್ಚಾಗಲು ದಾರಿ ಮಾಡಿ ಕೊಡ್ತೀರಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ. ಅದೇ ಕಾರಣಕ್ಕಾಗಿ ಈಗ ಬ್ಯಾಂಕ್ಗಳಿಗೆ ಕೂಡ ಈಗ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಎಲ್ಲರಿಗೂ ಕೂಡ ಆತಂಕ ಇದೆ, ಇಲ್ಲಿವರೆಗೂ ಹೇಗೋ ಆಯ್ತು, ಈಗಾಗಲೇ ಆರ್ಥಿಕ ಸಂಕಷ್ಟದಿಂದ ಎಲ್ಲರೂ ಕೂಡ ಬಳಲ್ತಾ ಇದ್ದಾರೆ, ಆದ್ರೆ ಏನಾದ್ರೂ ಬ್ಯಾಂಕ್ಗಳು ಬಡ್ಡಿ ಮೇಲೆ ಬಡ್ಡಿ ವಿಧಿಸಿದ್ರೆ ಹೇಗಪ್ಪ ಅನ್ನುವಂಥದ್ದು. ಎಲ್ಲರಿಗಿರುವಂತಹ ಆತಂಕ ಇಷ್ಟೇ, ಬಡ್ಡಿ ಮೇಲೆ ಬಡ್ಡಿಯನ್ನ ಹಾಕ್ತಾರಾ ಅಥವಾ ಕೇವಲ ಟೆನ್ಯೂರ್ ಅನ್ನ ಮಾತ್ರ ಕಂಟಿನ್ಯೂ ಮಾಡ್ತಾರಾ, ಕೇಂದ್ರ ಕೊಟ್ಟಂತಹ ಪ್ರಮಾಣ ಪತ್ರದ ಮೇಲೆ ಈಗ ಏನ್ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಬಹುದು ಅಂತ ಹೇಳಿ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರುದ್ರಮೂರ್ತಿ ಅವರೇ, 6 ತಿಂಗಳವರೆಗೂ ಹೇಗೋ ಏನೋ ಇರ್ಲಿಲ್ಲಪ್ಪ ಇಂಟ್ರೆಸ್ಟ್ ಅಂದ್ರೆ, ಯಾರು ಕೂಡ ಲೋನ್ ಅನ್ನ ಮೊರಟೋರಿಯಂ ಮಾಡದಂತ ಊರಿಗೆ ಅಟ್ಲೀಸ್ಟ್ ಒಂದು ನೆಮ್ಮದಿ ಇತ್ತು, ಆದ್ರೆ ಈಗ ಮುಂದೆ ಹೇಗೆ ಬಡ್ಡಿ ಮೇಲೆ ಬಡ್ಡಿಯನ್ನ ಕಟ್ಟಬೇಕಾಗತ್ತಾ ಅನ್ನುವಂತಹ ಆತಂಕ ಇದೆ. ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನ ಕೊಡುವಂತಹ ಚಾನ್ಸಸ್ ಇದೆ ಇದರಲ್ಲಿ ಅಂತ ನೋಡಿ. ಮೊದಲು ನ್ಯೂಸ್ 18 ಮುಖಾಂತರ ನಾನು ಎಲ್ಲಾ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಈ 6 ತಿಂಗಳು ಯಾರ್ಯಾರು ಈ ಲೋನ್ ಮಾನಿಟೋರಿಯಂ ಅಥವಾ ಈ ಎಕ್ಸ್ಟೆನ್ಷನ್ ಅನ್ನ ಏನ್ ತಗೊಂಡಿದ್ದೀರಾ, ಎಲ್ಲರೇನ್ ಅನ್ಕೊಂಡಿದ್ದಾರೆ ಅಂದ್ರೆ, ಇವಾಗ ನಮ್ ಲೋನ್ ಪೀರಿಯಡ್ ಏನ್ ಯಾವಾಗ ಎಂಡ್ ಆಗುತ್ತಲ್ಲ ಅಲ್ಲಿಂದ ಇನ್ನೊಂದು 6 ತಿಂಗಳಿಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಅದು ಖಂಡಿತ ಆತರ ಆಗೋದಿಲ್ಲ. ಈ 6 ಮಂತ್ಸ್ ನೀವೇನಾನ ಇವಾಗ ಬಡ್ಡಿ ಕಟ್ಟಿಲ್ದೆ ನೀವು ಇಎಂಐ ಎಕ್ಸ್ಟೆನ್ಷನ್ ಮಾನಿಟೋರಿಯಂ ತಗೊಂಡಿತ್ತು ಅಂದ್ರೆ, ಉದಾಹರಣೆಗೆ ಯಾರೋ ಒಬ್ರು ಒಂದ್ 50 ಲಕ್ಷ ರೂಪಾಯಿ ಹೋಮ್ ಲೋನ್ ಅಥವಾ ಹೌಸಿಂಗ್ ಲೋನ್ ಅನ್ನ ತಗೊಂಡಿದ್ರೆ, ತಾವು ಅದಕ್ಕೆ ಬಡ್ಡಿ ಒಂದ್ 9% ಇಂಟ್ರೆಸ್ಟ್ ಪರ್ ಆನಮ್ ಇದ್ರೆ, 9% ಪರ್ ಆನಮ್ ಬಡ್ಡಿ ಇದ್ಬಿಟ್ಟು ನೀವೊಂದು 15 ವರ್ಷಕ್ ಲೋನ್ ತಗೊಂಡಿದ್ರೆ, 6 ತಿಂಗಳು ನೀವು ಇಎಂಐ ಕಟ್ಟದೆ ಇರೋದ್ರಿಂದ ನಿಮ್ಮ ಲೋನ್ ಅವಧಿ ಏನಿದೆ ಅದು 10 ತರ 15 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ. 6 ತಿಂಗಳು ನೀವು ಕಟ್ಟದೆ ಇರೋದಕ್ಕೆ 6 ತಿಂಗಳು ಎಕ್ಸ್ಟೆಂಡ್ ಆಗೋದಿಲ್ಲ ಲೋನ್ ಪೀರಿಯಡ್, 10 ತರ 15 ತಿಂಗಳು ಲೋನ್ ಪೀರಿಯಡ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಏನಕ್ಕೆ ಅಂತ ತಾವು ಕೇಳೋದಾದ್ರೆ, ಈ 6 ತಿಂಗಳ ಪೀರಿಯಡ್ ತಾವೇನ್ ಕಟ್ಟಿಲ್ವೋ ಇಎಂಐ ಅದಕ್ಕೆ ಬಡ್ಡಿಗೂ ಕೂಡ ಬಡ್ಡಿ ಬೀಳುತ್ತೆ. ಅದೆಲ್ಲವೂ ಸೇರಿ 10 ತರ 15 ತಿಂಗಳು ಲೋನ್ ಪೀರಿಯಡ್ ಎಕ್ಸ್ಟೆನ್ಷನ್ ಆಗೋದ್ರಿಂದ ನಿಮ್ಮ ಲೋನಿನ ಕಾಲಾವಧಿ ಏನಿದೆ, ನೀವು 6 ತಿಂಗಳು ಇಎಂಐ ಕಟ್ಟದೆ ಇರೋದಕ್ಕೆ 10 ತರ 15 ತಿಂಗಳು ಲೋನ್ ಎಕ್ಸ್ಟೆನ್ಷನ್ ಆಗತ್ತೆ. ಆರ್ ಬಿ ಐ ಇಲ್ಲಿ ಏನ್ ಸೂಚಿಸ್ತಾ ಇದೆ ಹಾಗೂ ಕೇಂದ್ರ ಸರ್ಕಾರವೂ ಕೂಡ ಇಲ್ಲೇನ್ ಹೇಳ್ತಾ ಇದೆ ಅಂದ್ರೆ, ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಕೊಟ್ಟಿರೋದು ಬರೀ 6 ಮಂತ್ಸ್ ಮಾನಿಟೋರಿಯಂ ಪೀರಿಯಡ್ ಅಥವಾ ಈ ಎಕ್ಸ್ಟೆನ್ಷನ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತಾ ಬೀಳಲ್ವಾ ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿದೆ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ಬಗ್ಗೆ ಇದ್ದಂತಹ ಪೆಟಿಷನ್ ಗಳನ್ನೆಲ್ಲ ಕೂಡ ಅಲ್ಲಿ ಜಡ್ಜ್ ಅದನ್ನ ಕೂಲಂಕುಷವಾಗಿ ನೋಡಾದ ನಂತರ ಡಿಸಿಷನ್ ಮತ್ತೆ ಮುಂದೆ ಜಡ್ಜ್ಮೆಂಟ್ ಗಳನ್ನ ನಾಳೆಗೆ ಮಧ್ಯಾಹ್ನ 2:30 ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಿರುವಂತಹ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಈಗಿರುವ ರೂಲ್ಸ್ ಗಳನ್ನ ನೋಡೋದಾದ್ರೆ, ಬಡ್ಡಿ ಮೇಲೆ ಬಡ್ಡಿ ಖಂಡಿತವಾಗ್ಲೂ ಬರುತ್ತೆ. ಆಮೇಲೆ ಬಡ್ಡಿ ಹಾಕ್ಬೇಕಾ ಇಲ್ವಾ ಅನ್ನೋದು ಫಸ್ಟ್ ಕ್ವಶನ್, ಅದಾದ ನಂತರ ಬಡ್ಡಿ ಮೇಲೆ ಬಡ್ಡಿ ಹಾಕ್ಬೇಕಾ ಅನ್ನೋದು ಎರಡನೇ ಕ್ವಶನ್. ಬಡ್ಡಿ ಖಂಡಿತವಾಗ್ಲೂ ಹಾಕ್ಬೇಕಾಗತ್ತೆ 6 ತಿಂಗಳಿಗೆ ಅಂತ ಖಂಡಿತ ಮಾಹಿತಿ ಬರ್ತಾ ಇದೆ. ಯಾಕೆ ಅಂದ್ರೆ, ಈಗ ಸೀನಿಯರ್ ಸಿಟಿಸನ್ಸ್ ಅಥವಾ ಹಿರಿಯ ನಾಗರಿಕರು ಅವರು ಬ್ಯಾಂಕ್ಗಳಿಗೆ ಫಿಕ್ಸೆಡ್ ಡೆಪಾಸಿಟ್ ಗಳನ್ನ ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ. ಖಂಡಿತ ಬ್ಯಾಂಕ್ಗಳು ಅವ್ರಿಗೆ ಬಡ್ಡಿ ಕೊಟ್ಟಿರ್ತಾರೆ. ಈ ಎಫ್ ಡಿಗಳ ಮೇಲೆ ಬಡ್ಡಿಗಳನ್ನ ಬ್ಯಾಂಕ್ಗಳು ಕೊಟ್ಟಿರೋದ್ರಿಂದ ಎಫ್ ಡಿ ಮೇಲೆ ಬ್ಯಾಂಕ್ಗಳಿಗೂ ಕೂಡ ಏನು ಲೋನ್ಗಳನ್ನ ಬ್ಯಾಂಕ್ ಕೊಟ್ಟಿರ್ತಾರೆ ಅದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನ ಖಂಡಿತವಾಗ್ಲೂ ಹಾಕ್ಲೇಬೇಕಾಗತ್ತೆ. ಇದನ್ನೇನ ಮಾಡದೆ ಹೋದ್ರೆ ಬ್ಯಾಂಕ್ಗಳು ದಿವಾಲಿ ಆಗತ್ತೆ, ಭಾರತದ ಆರ್ಥಿಕ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಹಾಗಾಗಿ ಕಡಾಖಂಡಿತವಾಗಿ ಈ 6 ತಿಂಗಳು ಏನು ಲೋನ್ ಮಾನಿಟೋರಿಯಂ ಅಥವಾ ಎಕ್ಸ್ಟೆನ್ಷನ್ ಗಳನ್ನ ಪಡ್ಕೊಂಡಿದ್ದೀರಾ, ಬಡ್ಡಿ ಅಂತೂ ಖಂಡಿತವಾಗ್ಲೂ ಬೀಳುತ್ತೆ. ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತಾ ಇಲ್ವಾ ಅನ್ನೋದು
ನಾಳೆ ಖಂಡಿತ ಸುಪ್ರೀಂ ಕೋರ್ಟ್ ಕೊಡುವ ಡಿಸಿಷನ್ ಮೇಲೆ ನಿಂತಿದೆ. ಹಾಗೂ ಯಾರ್ಯಾರು ಈ ಲೋನ್ ಮಾನಿಟೋರಿಯಂ ಅಥವಾ ಎಕ್ಸ್ಟೆನ್ಷನ್ ಅನ್ನ ಪಡ್ಕೊಂಡಿದ್ದೀರಾ ಒಂದು ತಿಳ್ಕೊಳ್ಳಿ, ಆರು ತಿಂಗಳು ನೀವು ಎಕ್ಸ್ಟೆನ್ಷನ್ ತಗೊಂಡಿದ್ರೆ ನಿಮ್ಮ ಲೋನಿನ ಕಾಲಾವಧಿ ಆರು ತಿಂಗಳು ಎಕ್ಸ್ಟೆಂಡ್ ಆಗೋದಿಲ್ಲ, ಹತ್ತತ್ರ 15 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇದು ಇದು ಒಂದು ರೀತಿಯಲ್ಲಿ ಎಲ್ಲರ ಜನರಿಗೂ ಕೂಡ ಶಾಕ್ ಅಲ್ವಾ ಇದು ಅಂತ ಹೇಳಿ, ಯಾಕಂದ್ರೆ ಅಟ್ ಲೀಸ್ಟ್ ಆಗ ದುಡ್ಡು ಇರ್ಲಿಲ್ಲ, ಬಟ್ ಇದನ್ನ ಈಗ ಡಬಲ್ ಮೇಲೆ ಡಬಲ್ ಕಟ್ಟಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾದಂಗ ಆಯ್ತಲ್ವಾ ಅಂತ ಹೇಳಿ, ಯಾಕಂದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಈ ತರ ನೀವು ಮಾಡಬೇಕು ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ ಜನ ಕಷ್ಟಪಟ್ಟೋ ಏನೋ ಒಂದು ಕಟ್ತಾ ಇದ್ರೇನು, ಈಗ ಇದು ಡಬಲ್ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಲ್ವಾ ಹಾಗಾದ್ರೆ ಅಂತ. ಖಂಡಿತ, ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಕೂಡ ನಿಮ್ಮ ಮಾಧ್ಯಮದಲ್ಲೇನೆ ಅನೇಕ ಬಾರಿ, ಫಸ್ಟ್ ಏನಾಯ್ತು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ 3 ತಿಂಗಳ ಲೋನ್ ಮಾನಿಟೋರಿಯಂ ಅನ್ನ ಕೊಟ್ಟರು, ಅಂದ್ರೆ ಏಪ್ರಿಲ್ ಮೇ ಮತ್ತೆ ಜೂನ್ ತಿಂಗಳಿಗೆ ಮಾತ್ರ 3 ಮಂತ್ಸ್ ಎಕ್ಸ್ಟೆನ್ಷನ್ ಅನ್ನ ಕೊಟ್ಟರು. ಅದಾದ ನಂತರ ತಿರ್ಗಾ ಜೂನ್ ಜುಲೈ ಆಗಸ್ಟ್ ಗೆ ಇನ್ನಾ 3 ತಿಂಗಳು ಎಕ್ಸ್ಟೆಂಡ್ ಮಾಡಿ ಒಟ್ಟಾರೆ 6 ತಿಂಗಳು ಕೊಟ್ಟರು. ಸತತವಾಗಿ ನಾನು ಕೂಡ ಹೇಳ್ತಾನೆ ಬರ್ತಾ ಇದ್ದೆ, ಯಾರ ಬಳಿ ದುಡ್ಡಿದೆ ಖಂಡಿತವಾಗ್ಲೂ ನೀವು ಈ ಮಾನಿಟೋರಿಯಂ ಅನ್ನ ತಗೋಬೇಡಿ, ಪೇಮೆಂಟ್ ಗಳನ್ನ ಮಾಡಬೇಡಿ. ಯಾಕಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳ್ತು ಅಂದ್ರೆ ನೀವು ಕಟ್ಟಬೇಕಾಗೋದು ಅಮೌಂಟ್ ಇನ್ನ ಜಾಸ್ತಿ ಆಗತ್ತೆ. ಹಾಗಾಗಿ ದುಡ್ಡಿತ್ತು ಅಂದ್ರೆ ಅದನ್ನ ಸುಮ್ಮನೆ ಹಂಗೆ ನೀವು ಬ್ಯಾಂಕ್ ಅಲ್ಲಿ ಇಡ್ಕೊಂಡ್ರೆ ನಿಮ್ಗೆ ಸೇವಿಂಗ್ಸ್ ಬ್ಯಾಂಕ್ ಮೇಲೆ ಹತ್ತತ್ರ 3% 4% ಅಷ್ಟೇ ಇಂಟ್ರೆಸ್ಟ್ ಕೊಡ್ತಾರೆ. ಆದ್ರೆ ನೀವು ತಗೊಂಡಿರೋ ಲೋನ್ ಮೇಲೆ, ಹೌಸಿಂಗ್ ಲೋನ್ ಆದ್ರೆ 9-10% ಆಗುತ್ತೆ, ಪರ್ಸನಲ್ ಲೋನ್ ಆಯ್ತು ಅಂದ್ರೆ 16-18% ವರ್ಷಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಅದೇ ನೀವೇನ ಕ್ರೆಡಿಟ್ ಕಾರ್ಡ್ ಮುಖಾಂತರ ಏನಾನ ನೀವು ತಾವು ಲೋನ್ ಗಳನ್ನಾಗಿರ್ಬೋದು ಅಥವಾ ನೀವೇನ ತಗೊಂಡಿದ್ರೆ ಬ್ಯಾಂಕ್ ಗಳಿಂದ ಹಣವನ್ನ 30-35% ವರ್ಷಕ್ಕೆ ಬಡ್ಡಿಯನ್ನ ಕ್ರೆಡಿಟ್ ಕಾರ್ಡ್ ಗಳ ಮೇಲೆ ಹಾಕ್ತಾರೆ. ಹಾಗಾಗಿ ತಮ್ಮ ಬಳಿ ದುಡ್ಡಿದ್ರೆ ದಯವಿಟ್ಟು ಪೇಮೆಂಟ್ ಮಾಡಿ ಈ ಲೋನ್ ಎಕ್ಸ್ಟೆನ್ಷನ್ ಅನ್ನ ತಗೋಬೇಡಿ ಅಂತ ಸತತವಾಗಿ ಹೇಳ. ಓಕೆ, ಈಗಾಗಲೇ ರುದ್ರಮೂರ್ತಿ ಅವರು ಹೇಳ್ತಾ ಇದ್ರು, ಇದು ಬಡ್ಡಿ ಮೇಲೆ ಬಡ್ಡಿಯನ್ನ ವಿಧಿಸುವಂತಹ ಸಾಧ್ಯತೆಗಳೇ ಬಹಳಷ್ಟು ಇದೆ. ಯಾಕಂದ್ರೆ ಬ್ಯಾಂಕ್ಗಳು ಇಲ್ಲಾದ್ರೆ ದಿವಾಳಿ ಆಗಿ ಹೋಗುವಂತಹ ಚಾನ್ಸಸ್ ಬಹಳ ಮಟ್ಟಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾರಾದ್ರೂ FD ಆಗಿ ಇಟ್ಟಿರ್ತಾರೆ ಅವರಿಗೆ ಆ ಒಂದು ಇಂಟ್ರೆಸ್ಟ್ ಅನ್ನ ಕೊಡ್ಲೇಬೇಕಾಗುತ್ತೆ ಅನ್ನುವಂಥದ್ದನ್ನ. ಹಾಗಾಗಿ ಒಂದು ರೀತಿಯಲ್ಲಿ ಈಗ ಜನ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದು ವಿಚಾರ ಇದು. ಸುಪ್ರೀಂ ಕೋರ್ಟ್ ನಾಳೆ ಆಗದೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈಗ ರುದ್ರಮೂರ್ತಿ ಅವರೀಗ ಒಂದ್ ಕಡೆ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅಂದ್ರೆ ಹೈ ಏನು ಟರ್ಮ್ ಜಾಸ್ತಿ ಇರುವಂತದ್ದು, ಲಾಂಗ್ ಪೀರಿಯಡ್ ಇರುವಂತಹವರಿಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಹಾಕಬಾರದು ಅಂತ ಹೇಳಿ, ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ತೆಗೆದುಕೊಂಡಿದ್ರೆ ಅವರಿಗೆ ಬಡ್ಡಿ ವಿಧಿಸುವಂತಹ ಚಾನ್ಸಸ್ ಬಹಳ ಮಟ್ಟಿಗೆ ಇದೆಯಾ? ಹಾಗಾದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಖಂಡಿತ ನೋಡಿ, ಒಂದು ಕ್ಲಾರಿಟಿ ತಿರುಗಾ ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಈ 6 ತಿಂಗಳಿಗೆ ಬಿದ್ದೆ ಬೀಳುತ್ತೆ, ಅದರ ಬಗ್ಗೆ ಡಿಸ್ಕಷನ್ ಇಲ್ಲ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲ ಅನ್ನೋದು ಮಾತ್ರ ಡಿಸ್ಕಷನ್ ಇರೋದು. ತಿರ್ಗಾ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಬಡ್ಡಿ ಬೀಳುತ್ತಾ ಬೀಳಲ್ವಾ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲ, ಬಡ್ಡಿ ಖಂಡಿತವಾಗ್ಲೂ ಬೀಳುತ್ತೆ. ಯಾವ ಅಮೌಂಟ್ ಅಲ್ಲಿ ತಗೊಂಡಿದ್ರು ಇಂಟ್ರೆಸ್ಟ್ ಮೇಲೆ ಆ ಬಡ್ಡಿ ಕಂಟಿನ್ಯೂ ಆಗುತ್ತೆ, ಅದು ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಬಡ್ಡಿ ಮೇಲೆ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ ಏನ ಹಾಕ್ತಾರ ಅನ್ನೋದಷ್ಟೇ ಪ್ರಶ್ನೆ ಇರೋದು. ಇದಕ್ಕೆ ಕ್ಲಾರಿಟಿಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ನಾಳೆ ಕೊಡುತ್ತೆ ಅಂತ ಕಾಯ್ಬೇಕಾಗತ್ತೆ. ಆದ್ರೆ 6 ತಿಂಗಳು ಯಾರ್ಯಾರು ಇಂಟ್ರೆಸ್ಟ್ ಅನ್ನ ಕಟ್ಲಿಲ್ಲ ಅಥವಾ ತಮ್ಮ EMI ಪೇಮೆಂಟ್ ಗಳನ್ನ ಮಾಡಿಲ್ಲ ಅವ್ರಿಗೆ ಬಡ್ಡಿ ಅಂತೂ ಖಂಡಿತವಾಗ್ಲೂ ಬಿದ್ದೆ ಬೀಳುತ್ತೆ, ಅದರ ಬಗ್ಗೆ ಡೌಟ್ ಇಲ್ಲ. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಯಾವುದೇ ತೀರ್ಮಾನ ಕೊಡೋದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಬಡ್ಡಿಯನ್ನ ಈ EMI 6 ತಿಂಗಳು ಯಾರ್ಯಾರು ಕಟ್ಟಿಲ್ಲ ಅದನ್ನೇನ ಮನ್ನಾ ಮಾಡಬೇಕು ಅಂದ್ರೆ 2,00,000 ಕೋಟಿ ರೂಪಾಯಿಗಳ ಇಂಟ್ರೆಸ್ಟ್ ಆಗತ್ತೆ ಒಟ್ಟಾರೆ ಲೋನ್ ಅಮೌಂಟ್ ಏನಿದೆ. ಹಾಗೂ ಅದರ ಬಡ್ಡಿಯ ಕ್ಯಾಲ್ಕುಲೇಷನ್ ಅನ್ನ ಮಾಡಿರೋ ಏನು RBI ಇದೆ ಅದು ಹೇಳ್ತಾ ಇರೋದೇನು ಅಂದ್ರೆ 2,00,000 ಕೋಟಿ ರೂಪಾಯಿಗಳ ಬಡ್ಡಿ ಅಮೌಂಟ್ ಇದೆ. ಇದನ್ನೇನ ಬೈ ಚಾನ್ಸ್ ಮನ್ನಾ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಈ 2,00,000 ಕೋಟಿ ರೂಪಾಯಿಗಳನ್ನ RBIಗೆ ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಆತರ GST ಪಾಲನ್ನ ಸ್ಟೇಟ್ ಗೌರ್ಮೆಂಟ್ ಗಳಿಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ GST ಪಾಲನ್ನ ಕೊಡೋದಕ್ಕೆ ದುಡ್ಡಿಲ್ಲ. ಅದರ ಮೇಲ್ಗಡೆ ನೀವು 2,00,000 ಕೋಟಿ ರೂಪಾಯಿಗಳನ್ನ ನೀವು ಇಂಟ್ರೆಸ್ಟ್ ಏನನ ಮನ್ನಾ ಮಾಡಬೇಕು ಅಂದ್ರೆ ಈ ದುಡ್ಡನ್ನ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಆತರ ಖಂಡಿತವಾಗ್ಲೂ ಹಣ ಇಲ್ಲ. ಹಾಗೂ ಎರಡನೇದಾಗಿ ಆಲ್ರೆಡಿ ಕೆಲವರೆಲ್ಲ ಪೇಮೆಂಟ್ ಗಳನ್ನ ಮಾಡಿರ್ತಾರೆ ಈ 6 ತಿಂಗಳಲ್ಲಿ, ಎಲ್ಲರೂ ಲೋನ್ ಎಕ್ಸ್ಟೆನ್ಷನ್ ತಗೊಂಡಿರಲ್ಲ. ನೀವೇನ ಬಡ್ಡಿ ಮನ್ನಾ ಮಾಡ್ತು ಅಂದ್ರೆ ಅವ್ರಿಗೇನ್ ಮಾಡ್ತೀರಾ, ವಾಪಸ್ ತಿರ್ಗಾ ಅವ್ರಿಗೆ ದುಡ್ಡು ಕೊಡ್ತೀರಾ, ಈ ಗೊಂದಲಗಳೆಲ್ಲ ಶುರು ಆಗತ್ತೆ. ಹಾಗಾಗಿ
ಆರ್ ತಿಂಗಳಿಗೆ ಬಡ್ಡಿ ಅಂತೂ ಕಡಾಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ. ಬಡ್ಡಿ ಮೇಲೆ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ ಹಾಕಬೇಕಾ ಹಾಕಬಾರ್ದ ಅನ್ನೋದನ್ನ ಮಾತ್ರ ಆ ಗೊಂದಲಕ್ಕೆ ಉತ್ತರ ನಮಗೆ ನಾಳೆ ಸಿಗುತ್ತೆ. ಇವತ್ತು ಏನ್ ಡಿಸ್ಕಷನ್ ನಡೀತು ಸುಪ್ರೀಂ ಕೋರ್ಟ್ ಅಲ್ಲಿ, ಅಲ್ಲಿ ವಾದ ವಿವಾದಗಳನ್ನ ನಾವು ನೋಡೋದಾದ್ರೆ ಯಾರ್ಯಾರು ಬಡ್ಡಿ ಮೇಲ್ ಬಡ್ಡಿ ಹಾಕಬಾರ್ದು ಅಂತ ಪೆಟಿಷನ್ ಗಳನ್ನ ಕೊಟ್ಟಿದ್ರು, ಅವ್ರೇನ್ ಹೇಳ್ತಾ ಇದಾರೆ, ಕರೋನಾ ಅಂತ ಈ ಕೋವಿಡ್ ಟೈಮ್ ಬಂದಾಗ ಬ್ಯಾಂಕ್ ಗಳ ಲಾಭ ಮಾಡೋದು ಎಷ್ಟು ಸರಿ, ಹಾಗಾಗಿ ಬಡ್ಡಿ ಮೇಲೆ ಬಡ್ಡಿಯನ್ನ ದಯವಿಟ್ಟು ಹಾಕಬೇಡಿ, ಬ್ಯಾಂಕ್ ಗಳು ಈ ಟೈಮಲ್ಲಿ ಲಾಭ ಮಾಡೋದು ಬೇಕಾಗಿಲ್ಲ. ಆಮೇಲೆ ಕೇಂದ್ರ ಸರ್ಕಾರವು ಕೂಡ ಹೊಣೆಯನ್ನ ತಗೋಬೇಕಾಗತ್ತೆ, ಯಾಕಂದ್ರೆ ಲಾಕ್ಡೌನ್ ಅಥವಾ ಶಟ್ ಡೌನ್ ಅನ್ನ ಕಾಮನ್ ಮೆನ್ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ಮಾಡಿರೋದು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಈ ಪೆಟಿಷನ್ ಯಾರ್ಯಾರು ಹಾಕಿದ್ದಾರೆ ಬಡ್ಡಿ ಮೇಲ್ ಬಡ್ಡಿ ಹಾಕಬೇಡಿ ಅಂತ, ಹಾಗೂ ಇನ್ ಕೆಲವರು ಬಡ್ಡಿನೂ ಹಾಕಬೇಡಿ ಅಂತ ಪೆಟಿಷನ್ ಮಾಡಿದ್ದಾರೆ, ಅವರೆಲ್ಲರ ವಾದ ಏನು ಅಂದ್ರೆ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾಡಿರೋದ್ರಿಂದ ನಮಗೆ ತೊಂದರೆ ಆಗಿದೆ, ಆ 2 ಲಕ್ಷ ಕೋಟಿ ಬಡ್ಡಿ ಏನ್ ಕೊಡ್ಬೇಕಾಗತ್ತೆ ಬ್ಯಾಂಕ್ಗಳಿಗೆ ಅದನ್ನ ಕೇಂದ್ರ ಸರ್ಕಾರ ಕೊಡ್ಲಿ, ನಾವು ಖಂಡಿತವಾಗ್ಲೂ ಈ 6 ತಿಂಗಳಿಗೆ ಬಡ್ಡಿನೂ ಕಟ್ಟಲ್ಲ, ಬಡ್ಡಿ ಮೇಲ್ ಬಡ್ಡಿನೂ ಕೂಡ ಎರಡೂ ಕಟ್ಟಲ್ಲ ಅಂತ ಅನೇಕ ಜನ ಪಿಟಿಷನ್ ಹಾಕಿದ್ದಾರೆ. ಆದ್ರೆ ನನ್ ಪ್ರಕಾರ ಈ 6 ತಿಂಗಳ ಪೀರಿಯಡ್ ಅಲ್ಲಿ ಆಲ್ರೆಡಿ FDಗಳ ಮೇಲೆ ಬಡ್ಡಿಯನ್ನ ಬ್ಯಾಂಕ್ಗಳು ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಬಡ್ಡಿಯನ್ನ ಖಂಡಿತವಾಗ್ಲೂ ಕಟ್ಟಲೇಬೇಕಾಗತ್ತೆ. ಹಾಗೂ ಕೇಂದ್ರ ಸರ್ಕಾರದ ಬಳಿ 2 ಲಕ್ಷ ಕೋಟಿ ದುಡ್ಡಿಲ್ಲ, ಈ 2 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಬ್ಯಾಂಕ್ಗಳ ಬಡ್ಡಿ ಖಂಡಿತ ಹಾಕತ್ತೆ. ಬಡ್ಡಿ ಮೇಲೆ ಬಡ್ಡಿ ಹಾಕದೆ ಇರುವಂತಹ ಮಾಹಿತಿಗಳೇನ ಒಳ್ಳೆ ಸುದ್ದಿ ನಾಳೆ ಬರುತ್ತಾ ಅಂತ ನೋಡ್ಬೇಕು. ಹಾಗೂ ಯಾರ್ಯಾರು ಈ EMI ಎಕ್ಸ್ಟೆನ್ಷನ್ ಗಳನ್ನ ತಗೊಂಡಿದ್ರು ಇನ್ ಮುಂದೆ ಆದ್ರೂ ಕೂಡ ಖಂಡಿತವಾಗ್ಲೂ ತಮ್ಮ ದುಡ್ಡಿತ್ತು ತಮ್ಮ ಬಳಿ ಅಂದ್ರೆ ಪೇಮೆಂಟ್ ಗಳನ್ನ ಮಾಡದೆ ತುಂಬಾ ಉತ್ತಮ ಆಗುತ್ತೆ. ಇಲ್ಲ ಬ್ಯಾಂಕ್ಗಳು ಬಡ್ಡಿ ಮೇಲ್ ಬಡ್ಡಿ ಹಾಕೊಂಡು ಆ ಭಾರಿ ಗಾತ್ರದ ಹೊಡೆತವನ್ನ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ನೆಕ್ಸ್ಟ್ ಅವರು ಆಸ್ತಿಗಳನ್ನ ಜಪ್ತಿ ಮಾಡುವಂತ ಸಂದರ್ಭವೂ ಬರುತ್ತೆ, ಸಿಬಿಲ್ ಸ್ಕೋರ್ ಕಡಿಮೆ ಆಗತ್ತೆ. ಈ ಎಲ್ಲಾ ಚೈನ್ ರಿಯಾಕ್ಷನ್ ಗಳಾಗೋದ್ರಿಂದ ಯಾರ್ಯಾರ ಬಳಿ ದುಡ್ಡಿದೆ, ತಾವು ಈಗ 6 ತಿಂಗಳು ಬೈ ಚಾನ್ಸ್ ಏನ್ ಕಟ್ಟಿಲ್ದೆ ಇತ್ತಲ್ಲ ದುಡ್ಡು, ಅದು ಕೂಡ ತಮ್ಮ ಬಳಿ ಇವಾಗ ಏನನ್ನ ದುಡ್ಡಿದ್ರೆ ಅದನ್ನ ಅಡ್ವಾನ್ಸ್ ಪೇಮೆಂಟ್ ತರ ಮಾಡ್ಬಿಟ್ಟು ನಾವು ಪೇಮೆಂಟ್ ಗಳನ್ನ ಬೇಗ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ನಿಜ ನಿಜ. ಈಗ ಒಂದ್ ರೀತಿಯಲ್ಲಿ ಆ ಒಂದು ನಾಳೆ ಸುಪ್ರೀಂ ಕೋರ್ಟ್ ಏನ್ ಕೊಡತ್ತೆ ಅನ್ನುವಂಥದ್ದು, ಬಡ್ಡಿ ಮೇಲೆ ಬಡ್ಡಿ ವಿಧಿಸಬಾರ್ದು ಅನ್ನುವಂತ ವಿಚಾರವನ್ನ ಹೇಳುತ್ತಾ ಆ ಸ್ವೀಟ್ ನ್ಯೂಸ್ ಸಿಗುತ್ತಾ ಅನ್ನೋದು ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಆದ್ರೆ ಅವೆಲ್ಲಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಅಂದ್ರೆ ಈಗ 6 ಮಂತ್ ಏನು ಅದೇ ಟೆನ್ಯೂರ್ ಕಂಟಿನ್ಯೂ ಆಗೋದಿಲ್ಲ, ಅದ್ರ ಬದಲು 15 ಮಂತ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಗೆ ಅಂತ ಹೇಳಿ, ಯಾಕಂದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಿದ್ದಂತಹ ಸಂದರ್ಭದಲ್ಲ ಹೇಗೆ ಅದು? ಖಂಡಿತ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ 6 ಮಂತ್ಸ್ ತಾವು ಕಟ್ಟಿಲ್ಲ EMI ಅಂದ್ರೆ ಲೋನಿನ ಕಾಲಾವಧಿ ಏನಿರುತ್ತಲ್ಲ ಅದು 6 ತಿಂಗಳ ಎಕ್ಸ್ಟೆಂಡ್ ಆಗೋದಿಲ್ಲ, ಜಾಸ್ತಿ ಆಗತ್ತೆ. ಈ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತಾರೆ ಅಂದ್ರೆ 2 ಇಂಪಾರ್ಟೆಂಟ್ ಅಂಶ ಬೇಕಾಗತ್ತೆ ಇದಕ್ಕೆ. ಒಂದು, ನೀವು ತಗೊಂಡಿರುವಂತಹ ಲೋನ್ ಏನಿದೆ ಅದರ ಬಡ್ಡಿಯ ದರ ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ತಾವು ಹೌಸಿಂಗ್ ಲೋನ್ ತಗೊಂಡಿದ್ರೆ 9% ಹಾಕ್ತಾರೆ ಆವರೇಜ್ ಆಗಿ ಹೇಳ್ತಾ ಇದ್ದೀನಿ, ಕೆಲವು ಬ್ಯಾಂಕ್ 10% ಹಾಕ್ಬೋದು, ಕೆಲವು ಬ್ಯಾಂಕ್ 8.5% ಹಾಕ್ಬೋದು. ಅಪ್ರಾಕ್ಸಿಮೇಟ್ ಆಗಿ ಒಂದು 9% ಇಂಟ್ರೆಸ್ಟ್ ಹೌಸಿಂಗ್ ಲೋನ್ ಆಗತ್ತೆ ಅಂದ್ರೆ, ಅದೇ ತಾವೇನನ್ನ ಪರ್ಸನಲ್ ಲೋನ್ ಏನನ್ನ ತಗೊಂಡಿದ್ರೆ ಅದು 15-16% ಹಾಕ್ತಾರೆ, ಕ್ರೆಡಿಟ್ ಕಾರ್ಡ್ ಗಳ ಮೇಲೆ 30% ವರ್ಗೂ ಬಡ್ಡಿ ಹಾಕ್ತಾರೆ. ಸೊ ಹೀಗಾಗಿ ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಜಾಸ್ತಿ ಇದ್ದಷ್ಟು ಕೂಡ ನಿಮ್ಮ ಕಾಲಾವಧಿ ಎಕ್ಸ್ಟೆನ್ಷನ್ ಜಾಸ್ತಿ ಆಗತ್ತೆ. ಅಂದ್ರೆ 9% ಬಡ್ಡಿ ದರ ಇದ್ರೆ 6 ತಿಂಗಳು ತಾವು ಲೋನ್ ಅಮೌಂಟ್ ಅನ್ನ ಕಟ್ಟದೆ ಹೋದ್ರೆ 10-15 ತಿಂಗಳು ಎಕ್ಸ್ಟೆಂಡ್ ಆಗತ್ತೆ. ಅದೇನ್ ತಮ್ಮ ಇಂಟ್ರೆಸ್ಟ್ ಅಮೌಂಟ್ ಏನಾನ 16-18% ಪರ್ಸನಲ್ ಲೋನ್ ಆಗಿತ್ತು ಅಥವಾ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಏನಾನ ಈ 30% ಇಂಟ್ರೆಸ್ಟ್ ಅಮೌಂಟ್ ಆಗಿದ್ದಾಗ ಏನಾಗುತ್ತೆ, ತಮ್ಮ ಲೋನ್ ಎಕ್ಸ್ಟೆನ್ಷನ್ನಿನ ಕಾಲಾವಧಿ 15 ತಿಂಗಳಾಗೋದಿಲ್ಲ, ಅದು 18 ತಿಂಗಳು ಆಗ್ಬೋದು, 20 ತಿಂಗಳು ಆಗ್ಬೋದು. ಹಾಗಾಗಿ 6 ಮಂತ್ಸ್ ಗೆ ಆವರೇಜ್ ಆಗಿ ನಾನು ನೋಡ್ತು ಅಂದ್ರೆ 9% ಇಂಟ್ರೆಸ್ಟ್ ರೇಟ್ ಇದ್ದು ನೀವು ತಗೊಂಡಿರೋ ಲೋನ್ ಅಮೌಂಟ್ ಏನಾನ 15 ವರ್ಷಕ್ಕೆ ಲೋನ್ ಅಮೌಂಟ್ ತಗೊಂಡಿದ್ದೀರಾ ಮತ್ತೆ ಅಮೌಂಟ್ ಒಂದು 50 ಲಕ್ಷದವರೆಗೂ ಲೋನ್ ತಗೊಂಡಿದ್ರೆ ಆ ಕ್ಯಾಲ್ಕುಲೇಷನ್ ನಾನು ಮಾಡಿದಾಗ ಅಂದಾಜಾಗಿ 6 ತಿಂಗಳಿಗೆ 15 ತಿಂಗಳು ಎಕ್ಸ್ಟೆನ್ಷನ್ ಆಗುತ್ತೆ. ಎಸ್, ನಾಳೆ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದೀಗ ಎಲ್ರಿಗೂ ಇರುವಂತಹ ಕುತೂಹಲ. ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಅವರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ನಾಳೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಎಲ್ರಿಗೂ ಕೂಡ ಈಗ ಆತಂಕ ಇದೆ, ನಾವು ಚಕ್ರ ಬಡ್ಡಿಯನ್ನು ಕಟ್ಟಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಅಂತ ಹೇಳಿ ಅದಕ್ಕೇನೆ ಆಲ್ಮೋಸ್ಟ್ ಸಾಕಷ್ಟು ಜನ ಪಿಟಿಷನ್ ಕೂಡ ಹಾಕಿದ್ದಾರೆ. ನಾಳೆ ಏನಾಗುತ್ತೆ ಕಾದು ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್, ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ.